ಸ್ನೇಹಿತರೆ, ಎಲ್ಲಾ ಗ್ರಹಗಳ ರಾಶಿ ಪರಿವರ್ತನೆಯಾದ ನಂತರ 2022 ರ ಈ ಮೊದಲ ಸೂರ್ಯಗ್ರಹಣವು ಈ ಕೆಲವು ರಾಶಿಯವರಿಗಾಗಿ ತುಂಬಾನೇ ಸಂತೋಷದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದೆ. ಇವರ ಜೀವನ ಸರಿ ಸಂಪತ್ತಿನಿಂದ ತುಂಬಿಕೊಳ್ಳಲಿದೆ. ಸ್ನೇಹಿತರೆ, ಹಿಂದೂ ಪಂಚಾಂಗದ ಅನುಸಾರವಾಗಿ ವೈಶಾಖ ಮಾಸದ ಅಮಾವಾಸ್ಯೆ ತಿಥಿಯಂದು ವರ್ಷದ ಮೊದಲ ಸೂರ್ಯಗ್ರಹಣವು ಹಿಡಿಯಲಿದೆ. ಈ ದಿನ ಶನಿವಾರ ಇರುವ ಕಾರಣ ಅಮಾವಾಸ್ಯೆ ಇದ್ದ ಕಾರಣ ಇದು ತುಂಬಾನೇ ವಿಶೇಷವಾಗಿರುವ ಸೂರ್ಯಗ್ರಹಣ ಆಗಿದೆ. ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳಿಗೆ ತುಂಬಾನೇ ವಿಶೇಷವಾದ ಮಹತ್ವಗಳು ಇರುತ್ತವೆ. ಯಾವ ದಿನದಲ್ಲಿ ಸೂರ್ಯಗ್ರಹಣ ಇರುತ್ತೋ ಆ ದಿನದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಸೂರ್ಯನನ್ನ ಪಿತ ಮತ್ತು ಆತ್ಮದ ಕಾರಕ ಅಂತ ತಿಳಿಯಲಾಗಿದೆ. ಸೂರ್ಯನು ವ್ಯಕ್ತಿಯ ಕರಿಯರ್ ಆಗಲಿ, ಸಮರ್ಪಣೆ, ಸಣ್ಣ ಶಕ್ತಿ, ಜೀವನ ಶಕ್ತಿ ಆಗಲಿ, ಇಚ್ಛಾಶಕ್ತಿ ಆಗಲಿ, ಸಮಾಜದಲ್ಲಿ ಗೌರವ, ನೇತೃತ್ವದ ಗುಣ ಆಗಲಿ ಇತ್ಯಾದಿಗಳ ಕಾರಕನೂ ಕೂಡ ಆಗಿರ್ತಾನೆ. ಧಾರ್ಮಿಕ ದೃಷ್ಟಿಯಿಂದ ನೋಡೋದಾದರೆ ಸೂರ್ಯನ ಮೇಲೆ ಗ್ರಹಣ ಹಿಡಿಯೋದು ಅಶುಭ ಆಗಿರುತ್ತದೆ. ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸೂರ್ಯನನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ಇದನ್ನು ದೊಡ್ಡದಾಗಿರುವ ಖಗೋಳಿಕ ಘಟನೆ ಅಂತ ನೋಡಲಾಗುತ್ತದೆ. ಜ್ಯೋತಿಶಾಸ್ತ್ರದ ಅನುಸಾರವಾಗಿ ಈ ಸೂರ್ಯಗ್ರಹಣವು ಪೂರ್ತಿಯಾಗಿ 12 ರಾಶಿಗಳ ಮೇಲೆ ತನ್ನ ಒಳ್ಳೆಯ ಮತ್ತು ಕೆಟ್ಟ ಪ್ರಭಾವವನ್ನು ಹಾಕುತ್ತದೆ. 2022 ರ ಇಸವಿಯಲ್ಲಿ ನಡೆಯುವಂಥ ಎರಡು ಸೂರ್ಯಗ್ರಹಣಗಳಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ಮಧ್ಯರಾತ್ರಿಯಿಂದ ಹಿಡಿಯಲಿದೆ. ಈ ಗ್ರಹಣವು ಮಧ್ಯರಾತ್ರಿ 12:15ಕ್ಕೆ ಶುರುವಾಗುತ್ತದೆ. ಮುಂಜಾನೆ 4:08ದವರೆಗೆ ಇರುತ್ತದೆ. ಈ ಸೂರ್ಯಗ್ರಹಣವು ಆಂಶಿಕ ಸೂರ್ಯಗ್ರಹಣವಾಗಿದೆ. ಇದು ಮೇಷರಾಶಿ ಜೊತೆಗೆ ಭರಣಿ ನಕ್ಷತ್ರದಲ್ಲಿ ಹಿಡಿಯುತ್ತದೆ. ಮೇಷರಾಶಿಯ ಸ್ವಾಮಿಯು ಮಂಗಳ ಗ್ರಹ ಆಗಿದ್ದಾರೆ. ಹಾಗಾಗಿ ಈ ಗ್ರಹಣದ ವಿಶೇಷತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಗ್ರಹಣದ ಘಟನೆಯನ್ನು ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದಲೂ ಸಹ ತುಂಬಾನೇ ವಿಶೇಷ ಅಂತ ತಿಳಿಯಲಾಗಿದೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಸೂರ್ಯಗ್ರಹಣಕ್ಕೆ ತುಂಬಾನೇ ವಿಶೇಷವಾದ ಮಹತ್ವ ಇರುತ್ತದೆ. ಯಾವುದೇ ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಲಾಗೋದಿಲ್ಲ. ಭಗವಂತನ ಪೂಜೆಯನ್ನು ಸಹ ಇಲ್ಲಿ ಮಾಡೋದಿಲ್ಲ. ಈ ಸೂರ್ಯಗ್ರಹಣದ ಕಾರಣದಿಂದಾಗಿ ರಾಶಿಚಕ್ರದಲ್ಲಿ ಕೆಲವು ರಾಶಿಗಳಿಗೆ ಅಶುಭ ಫಲ ಸಿಗುತ್ತದೆ. ಆದರೆ ಕೆಲವು ರಾಶಿಯವರಿಗಾಗಿ ಇದು ಸರಿ ಸಂಪತ್ತನ್ನು, ಧನ ಸಂಪತ್ತನ್ನು ತಂದುಕೊಡಲಿದೆ. ಕೆಲವು ರಾಶಿಯ ಜನರಿಗೆ ಅಪಾರ ಧನ ಸಂಪತ್ತು ಸಿಗಲಿದೆ. ವೈದಿಕ ಪಂಚಾಂಗದ ಅನುಸಾರವಾಗಿ ಈ ಗ್ರಹಣವು ಭಾರತದಲ್ಲಿ ಅದೃಶ್ಯವಾಗಿರುತ್ತದೆ. ಇದರ ಅರ್ಥ ಕಾಣುವುದಿಲ್ಲ. ಇದು ದಕ್ಷಿಣ ಅಮೆರಿಕಾ, ದಕ್ಷಿಣ ಭಾಗ, ಪ್ರಶಾಂತ ಮಹಾಸಾಗರದಲ್ಲಾಗಲಿ, ಅಟ್ಲಾಂಟಿಕಾದಲ್ಲಿ ಕಂಡುಬರುತ್ತದೆ. ಇಂಥ ಸ್ಥಿತಿಯಲ್ಲಿ ಭಾರತದಲ್ಲಿ ಇದರ ಸೂತಕ ಕಾಲವನ್ನು ಆಚರಿಸುವುದಿಲ್ಲ. ಆದರೆ ಗ್ರಹಣ ಹಿಡಿಯುವ 12 ಮುನ್ನ ಇರುವಂಥ ಸಮಯದಲ್ಲಿ, ಅಂದರೆ ಈ ಸೂತಕ ಕಾಲದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸೋದು ತುಂಬಾ ಇಂಪಾರ್ಟೆಂಟ್ ಇರುತ್ತದೆ. ಒಂದು ವೇಳೆ ಸೂತಕ ಕಾಲ ಇರಲಿಲ್ಲ ಅಂದರೆ ಯಾವುದೇ ರೀತಿಯ ಗ್ರಹಣದ ನಿಯಮಗಳನ್ನು ಪಾಲಿಸುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಗ್ರಹಣದ ದೃಶ್ಯದ ಮೂಲಕವೇ ಇದರ ಬಗ್ಗೆ ಅಂದಾಜಿಸಬಹುದಾಗಿದೆ ಅಷ್ಟೆ. ಯಾವ ಗ್ರಹಣವು ಎಲ್ಲಿ ಕಾಣುತ್ತದೆಯೋ ಅಲ್ಲಿ ಇದು ಜನರ ಮೇಲೆ ತನ್ನ ವಿಶೇಷವಾದ ಪ್ರಭಾವವನ್ನು ಹಾಕುತ್ತದೆ. ಅಲ್ಲಿ ಮಾತ್ರ ಇದರ ಸೂತಕ ಕಾಲನ್ನು ಆಚರಿಸಲಾಗುತ್ತದೆ. ಆದರೆ ಇಲ್ಲಿ ಈ ಒಂದು ಮಾತು ಸತ್ಯವಾಗಿದೆ. ಗ್ರಹಣದ ಪ್ರಭಾವವು ಇಡೀ ಭೂಮಿಯ ಮೇಲೆ ಬೀಳುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಕೆಲವು ಘಟನೆಗಳು ಏರುಪೇರಾಗಿ ನಡೆಯುತ್ತವೆ. ಪ್ರತಿಯೊಂದು ಜೀವಜಂತುಗಳ ಮೇಲಾಗಲಿ, ಮರಗಿಡಗಳ ಮೇಲೆ ಇದರ ಪ್ರಭಾವ ಬೀಳುತ್ತದೆ. ಹಾಗಾಗಿ ಇದು ಪೂರ್ಣವಾಗಿ ಸೂತಕವಲ್ಲ. ಆದರೆ ಕೆಲವು ನಿಯಮಗಳನ್ನು ಪಾಲಿಸಿದ್ರೆ ಇಲ್ಲಿ ಒಳ್ಳೆಯದು. ಈ ದಿನ ಮಾನಸ ಪೂಜೆ ಆಗಲಿ, ಭಜನೆಗಳನ್ನು ಮಾಡಬಹುದಾಗಿದೆ. ಸಾತ್ವಿಕ ಭೋಜನವನ್ನು ಸೇವಿಸಬೇಕು. ನೀರು ಮತ್ತು ಊಟದಲ್ಲಿ ತುಳಸಿಯ ದಳಗಳನ್ನು, ಅಂದರೆ ಎಲೆಗಳ ಪ್ರಯೋಗವನ್ನು ಮಾಡಬೇಕು. ಶ್ರಮಪಟ್ಟು ಮಾಡುವಂಥ ಕಾರ್ಯಗಳನ್ನು, ಪ್ರಯಾಣಗಳನ್ನು ನಿಲ್ಲಿಸಿರಿ. ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಾಗಲಿ, ಮಕ್ಕಳು ಮನೆಯಿಂದ ಆಚೆ ಬರಬಾರದು. ಈ ದಿನ ಶನಿವಾರ ಆಗಿರುವ ಕಾರಣ ಅಮಾವಾಸ್ಯೆ ಇರುತ್ತದೆ. ಈ ದಿನ ಶ್ರೀಹರಿಯ ಜೊತೆಗೆ ಶನಿದೇವರ ಮಾನಸ ಪೂಜೆಯನ್ನು ಸಹ ಮಾಡಿರಿ. ಇಲ್ಲಿ ಯಾವುದೇ ಪ್ರಕಾರದ ಗ್ರಹಣವನ್ನು ಧಾರ್ಮಿಕ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ಅಂತ ತಿಳಿಯಲಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಮಾಂಗಲಿಕ ಕಾರ್ಯಗಳನ್ನು ಸಹ ಮಾಡಬಾರದು. ಜೊತೆಗೆ ಇಲ್ಲಿ ದೇವಾಲಯಗಳ ದ್ವಾರಗಳನ್ನು ಮುಚ್ಚಲಾಗುತ್ತದೆ. ಒಂದು ಮಾಹಿತಿಯ ಪ್ರಕಾರ ಗ್ರಹಣ ಕಾಲದ ನಂತರ ಸ್ನಾನ ಮಾಡುವುದು ಒಂದು ಪದ್ಧತಿಯಾಗಿರುತ್ತದೆ. ಗಂಗೆಯಂಥ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡೋದು ಉತ್ತಮ ಆಗಿರುತ್ತದೆ. ಒಂದು ವೇಳೆ ಈ ರೀತಿ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಅಂದರೆ ಮನೆಯಲ್ಲಿರುವಂಥ ನೀರಿನಲ್ಲಿ ಪವಿತ್ರವಾದ ನದಿಯ ನೀರನ್ನು ಹಾಕಿ ನೀವು ಸ್ನಾನ ಮಾಡಬಹುದು. ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸಹ ಗ್ರಹಣ ಕಾಲದ ನಂತರ ಸ್ನಾನ ಮಾಡೋದು ಒಳ್ಳೆಯದಂತ ತಿಳಿಸಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಗ್ರಹಣ ಕಾಲದಲ್ಲಿ ವಾತಾವರಣದಲ್ಲಿ ಸೂರ್ಯನ ಅಪಾಯಕಾರಿ ಕಿರಣಗಳು ಹರಡಿಕೊಂಡಿರುತ್ತವೆ. ಹಾಗಾಗಿ ಇಲ್ಲಿ ಚರ್ಮ ರೋಗಗಳು ಬರುವ ಸಾಧ್ಯತೆಯೂ ಇರುತ್ತದೆ.
ಒಂದು ವೇಳೆ ನೀವು ಸ್ನಾನ ಮಾಡಿದ್ರೆ ಈ ಹಾನಿಕರವಾದ ಕಿರಣಗಳ ಪ್ರಭಾವ ತುಂಬ ಕಡಿಮೆ ಆಗುತ್ತದೆ ಶರೀರದ ಶುದ್ಧೀಕರಣ ಕೂಡ ಆಗುತ್ತದೆ ಜ್ಯೋತಿಷ್ಯದಲ್ಲಿರುವಂತ ಮಾಹಿತಿಯ ಪ್ರಕಾರ ಗ್ರಹಣ ಕಾಲದ ನಂತರ ಸ್ನಾನ ಮಾಡಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿಯು ಇನ್ನಷ್ಟು ಒಳ್ಳೆಯದಾಗುತ್ತದೆ ಗ್ರಹಣ ಕಾಲದ ನಂತರ ದಾನ ಪುಣ್ಯ ಕರ್ಮಗಳನ್ನು ಮಾಡೋದಕ್ಕೆ ತುಂಬಾನೇ ವಿಶೇಷತೆ ಇರುತ್ತದೆ ಜ್ಯೋತಿಷ್ಯಶಾಸ್ತ್ರವನ್ನು ನಂಬೋದಾದರೆ ಯಾವಾಗ ಗ್ರಹಣಗಳು ಹಿಡಿಯುತ್ತವೆಯೋ ಅವುಗಳ ನೇರವಾದ ಪ್ರಭಾವವು ಮಾನವ ಜೀವನ ಮೇಲೆ ಭೂಮಿಯ ಮೇಲೆ ಬೀಳುತ್ತದೆ ಜೊತೆಗೆ ಈ ಗ್ರಹಣದ ಕಾರಣದಿಂದಾಗಿ ಕೆಲವು ರಾಶಿಗಳ ಮೇಲೆ ಇದರ ಪ್ರಭಾವ ಕೂಡ ಇರುತ್ತದೆ ಗ್ರಹಣಕ್ಕೂ ಮುನ್ನ ಎಲ್ಲ ಗ್ರಹಗಳು ತಮ್ಮ ರಾಶಿಯನ್ನು ಪರಿವರ್ತನೆ ಮಾಡಿರುತ್ತವೆ ಹಾಗಾಗಿ ಈ ಕೆಲವು ರಾಶಿಗಳಿಗಾಗಿ ಇದು ತುಂಬಾನೇ ಒಳ್ಳೆಯದಾಗಿರುತ್ತದೆ ಇವರ ಆರೋಗ್ಯ ಆಗಲಿ ವ್ಯವಸಾಯ ಆಗಲಿ ಬಿಸ್ನೆಸ್ ಆಗಲಿ ಜೀವನದ ಎಲ್ಲ ಕ್ಷಣಗಳ ಮೇಲೆ ಇವುಗಳ ಅತ್ಯಧಿಕವಾದ ಪ್ರಭಾವ ನೋಡಲು ಸಿಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ಯಾವ ರಾಶಿಗಳ ಮೇಲೆ ಈ ಗ್ರಹದ ತುಂಬಾನೇ ಶುಭ ಫಲ ಸಿಗಲಿದೆ ಅಂತ ನೋಡೋಣ ಆದರೆ ಅದಕ್ಕೂ ಮುನ್ನ ಬೇಗನೆ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ಭಗವಂತನಾದ ಶಿವನಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತಪ್ಪದೇ ಪಡೆದುಕೊಳ್ಳಿರಿ ಯಾಕಂದರೆ ಭಗವಂತನಾದ ಶಿವನೇ ಇಡೀ ಬ್ರಹ್ಮಾಂಡದ ಗುರು ಕೂಡ ಆಗಿದ್ದಾರೆ ಯಾವ ವ್ಯಕ್ತಿಯ ಮೇಲೆ ಶಿವನ ಆಶೀರ್ವಾದ ಇರುತ್ತೋ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಲೇ ಹೋಗುತ್ತಾರೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲಿಗೆ ಇರುವಂಥ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ ಆಗಿದೆ ಮೇಷರಾಶಿಯಲ್ಲಿಯೇ ಈ ಸೂರ್ಯಗ್ರಹಣವು ಹಿಡಿಯಲಿದೆ ಇದು ತುಂಬಾನೇ ಶುಭ ಫಲವನ್ನು ನೀಡುವಂಥ ಗ್ರಹಣ ಕೂಡ ಆಗಲಿದೆ ಇವರಿಗೆ ಸಮಾಜದಲ್ಲಿ ಗೌರವದಲ್ಲಿ ವೃದ್ಧಿಯಾಗುತ್ತದೆ ಲೋಕಪ್ರಿಯತೆಯಲ್ಲಿ ವೃದ್ಧಿ ಕೂಡ ಆಗುತ್ತದೆ ಜೊತೆಗೆ ಧನ ಸಂಪತ್ತಿನಲ್ಲಾಗಲಿ ಸರಿ ಸಂಪತ್ತಿನಲ್ಲಿ ಇವರು ವೃದ್ಧಿಯನ್ನು ಕಾಣ್ತಾರೆ ಹೊಸ ವ್ಯಾಪಾರದಲ್ಲಿ ಉನ್ನತಿ ಅಥವಾ ಹೊಸವಾದ ಬಿಸ್ನೆಸ್ಗಳನ್ನು ಇವರು ಪ್ರಾರಂಭ ಮಾಡಬಹುದಾಗಿದೆ ಜನರೊಂದಿಗೆ ಖುಷಿಯಾಗಿ ಕಾಲ ಕಳೆಯಲಿದ್ದಾರೆ ಹಾಗಾಗಿ ಅವರ ಸಹಕಾರವೂ ಕೂಡ ಸಿಗಲಿದೆ ಈ ಸಮಯದಲ್ಲಿ ಭಾಗ್ಯವು ನಿಮ್ಮ ಜೊತೆಗೆ ಇರುತ್ತದೆ ಕುಟುಂಬದಲ್ಲಿ ಸುಖ ಶಾಂತಿಯ ವಾತಾವರಣ ತುಂಬಿಕೊಳ್ಳಲಿದೆ ಮೇಷರಾಶಿಯ ಜನರಲ್ಲಿ ಧಾರ್ಮಿಕದಲ್ಲಿ ಆಧ್ಯಾತ್ಮಿಕದಲ್ಲಿ ಇವರ ಆಸಕ್ತಿಯು ಹೆಚ್ಚಾಗಲಿದೆ ಪೂಜೆ ಪಾಠಗಳಲ್ಲೂ ಸಹ ಇವರ ಆಸಕ್ತಿ ಹೆಚ್ಚಾಗುತ್ತದೆ ಹಳೆಯದಾಗಿರುವ ಆರ್ಥಿಕ ತೊಂದರೆಗಳಿಂದ ಈ ಗ್ರಹಣದ ಮೂಲಕ ಇವರಿಗೆ ಮುಕ್ತಿ ಸಿಗುತ್ತದೆ ನೌಕರಿ ಮಾಡುವವರಲ್ಲಿ ವೃದ್ಧಿ ಕಾಣಲಿದೆ ವ್ಯಾಪಾರ ಮತ್ತು ವ್ಯವಸಾಯ ಮಾಡ್ತಾ ಇದ್ರೆ ಇಲ್ಲಿ ಒಳ್ಳೆಯ ಲಾಭ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಯಾವ ಕಾರ್ಯಗಳನ್ನು ನೀವು ಮನಸ್ಸಿಟ್ಟು ಚೆನ್ನಾಗಿ ಮಾಡ್ತೀರೋ ಅವುಗಳಲ್ಲಿ ಯಶಸ್ಸು ಖಂಡಿತ ನಿಮಗೆ ಸಿಗಲಿದೆ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳು ಕಾಣಲಿವೆ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಳ್ಳಿ ಮುಂದಿನ ಅದೃಷ್ಟವಂತ ರಾಶಿಯು ಕನ್ಯಾ ರಾಶಿಯಾಗಿದೆ ಕನ್ಯಾ ರಾಶಿಯವರು ಈ ಗ್ರಹಣದ ನಂತರ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುವರು ಹಣದ ಚಿಂತೆ ದೂರ ಆಗುವುದರ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಇವರಿಗೆ ಸಿಗಲಿದೆ ಜನರು ನಿಮಗೆ ಹೊಗಳಿಕೆಯನ್ನು ನೀಡುವರು ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಜನರಿಂದ ಪ್ರೋತ್ಸಾಹ ಕೂಡ ಸಿಗಲಿದೆ ಕುಟುಂಬದಲ್ಲಿ ಹೆಚ್ಚಾಗಿ ಗೌರವ ಸಿಗಲಿದೆ ಮಿತ್ರಪೂರ್ಣ ವ್ಯವಹಾರವು ನಿಮಗೆ ಲಾಭವನ್ನು ತಂದುಕೊಡಲಿದೆ ಕೆಲವು ಸಂಸ್ಥೆಗಳಿಂದಲೂ ಸಹ ನಿಮಗೆ ಸೌಕರ್ಯವೂ ಸಿಗಲಿದೆ ಧನ ಸಂಪತ್ತಿನ ಆಗಮನದ ದಾರಿಗಳು ಕೂಡ ನಿಮಗೆ ತೆರೆಯಲಿವೆ ಜೊತೆಗೆ ಸಿರಿ ಸಂಪತ್ತಿನ ಭಾಗ್ಯವು ನಿಮಗೆ ಸಿಗಲಿದೆ ಹೇಗೆ ಎದುರು ಸಹ ನಿಮ್ಮ ಆರ್ಥಿಕ ಸ್ಥಿತಿಯು ಇನ್ನಷ್ಟು ಶಕ್ತಿಶಾಲಿಯಾಗಲಿದೆ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥ ಜನರು ತಮ್ಮ ಶ್ರಮದ ಮೇಲೆ ಒಳ್ಳೆಯ ಹೆಸರನ್ನು ಗಳಿಸುವರು ಖರ್ಚುಗಳು ಕಡಿಮೆ ಆಗಿ ಸೇವಿಂಗ್ಗಳು ಜಾಸ್ತಿ ಆಗುತ್ತವೆ ಪ್ರೇಮ ಸಂಬಂಧಗಳಲ್ಲಿ ಪ್ರೀತಿಯು ಇನ್ನಷ್ಟು ಹೆಚ್ಚಾಗಲಿದೆ ಈ ರಾಶಿಯವರು ತಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಇದೆ ಮುಂದೆ ಇರುವಂತಹ ಭಾಗ್ಯಶಾಲಿ ರಾಶಿಯು ಮಿಥುನ ರಾಶಿಯಾಗಿದೆ ಮಿಥುನ ರಾಶಿಯ ಜನರಿಗಾಗಿ ಈ ಸೂರ್ಯಗ್ರಹಣವು ತುಂಬಾನೇ ಶುಭ ಆಗಲಿದೆ ಆರ್ಥಿಕ ದೃಷ್ಟಿಕೋನದಿಂದ ನೋಡೋದಾದರೆ ಕುಟುಂಬದ ದೃಷ್ಟಿಕೋನದಿಂದ ನೋಡೋದಾದರೆ ಪ್ರತಿಯೊಂದು ರೀತಿಯಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ಹಲವಾರು ಕ್ಷೇತ್ರಗಳಿಂದ ಲಾಭ ಸಿಕ್ಕುವ ಧನಲಾಭದ ಹಲವಾರು ಅವಕಾಶಗಳು ನಿಮಗೆ ಸಿಗಲಿವೆ ಒಂದು ವೇಳೆ ಹಣ ಹೂಡೋದಾದರೆ ನೀವು ಯೋಚನೆ ಮಾಡಿ ಹೂಡೋದು ಒಳ್ಳೆಯದಾಗಿದೆ ಇಲ್ಲಿ ನೀವು ದೊಡ್ಡವರ ಸಲಹೆಯನ್ನು ನೀಡಿ ಮುಂದೆ ಸಾಗೋದು ಒಳ್ಳೆಯದಾಗಿದೆ ಬೇರೆಯವರ ಮಾತು ಕೇಳಿದ್ರೆ ಮುಂದೆ ನಿಮಗೆ ನಷ್ಟ ಆಗಬಹುದು ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ ಮಕ್ಕಳಿಂದ ಶುಭವಾರ್ತೆ ಕೇಳಲು ಸಿಗಬಹುದು ಜನರ ಗಮನ ನಿಮ್ಮತ್ತ ಆಗಲಿದೆ ಜೊತೆಗೆ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗಲಿವೆ ನಿಮ್ಮ ಧ್ವನಿಯಲ್ಲಿ ನೀವು ನಿಯಂತ್ರಣ ಇಡೋದು ಒಳ್ಳೆಯದು ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿಟ್ಕೊಳ್ಳೋದನ್ನು ನೀವು ಕಲಿಯಬೇಕಾಗಿದೆ ಮುಂದೆ ಇರುವಂಥ ಅದೃಷ್ಟಶಾಲಿ ರಾಶಿಯು ಮೀನರಾಶಿಯಾಗಿದೆ ಮೀನರಾಶಿಯ ಜನರಿಗಾಗಿ ಈ ಸೂರ್ಯಗ್ರಹಣವು ತುಂಬಾನೇ ಶುಭ ಸಮಾಚಾರವನ್ನು ತರಲಿದೆ ಇವರು ಹಲವಾರು ರೀತಿಯ ಚಿಂತೆ ಮತ್ತು ಒತ್ತಡಗಳಿಂದ ಆಚೆ ಬರುವರು ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗಲಿದೆ ಮನಸ್ಸಿಗೆ ಖುಷಿ ತರುವಂಥ ಘಟನೆಗಳು ನಡೆಯುತ್ತವೆ
ಸಂತಾನ ಸುಖ ಮತ್ತು ಕಾರ್ಯಗಳಲ್ಲಿ ಸಂತೋಷ ಸಿಗಲಿದೆ. ಪ್ರಭಾವಶಾಲಿ ಜನರೊಂದಿಗೆ ಇರುವಂತಹ ಸಂಬಂಧವು ಉತ್ತಮವಾಗಿರುತ್ತದೆ. ಶುಭ ಕಾರ್ಯಗಳಲ್ಲಿ ನೀವು ಭಾಗವಹಿಸುವಿರಿ. ಧನ ಸಂಪತ್ತಿನಲ್ಲಿ ವೃದ್ಧಿಯಾಗೋದರ ಜೊತೆಗೆ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯನ್ನು ನೀವು ಕಾಣುವಿರಿ. ಜೊತೆಗೆ ಗೌರವದಲ್ಲಿ ನೀವು ವೃದ್ಧಿಯನ್ನು ಕಾಣುವಿರಿ. ವಿದ್ಯಾರ್ಥಿಗಳಿಗೆ ವಿಶೇಷವಾದ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಮುಂದಿನ ಭಾಗ್ಯಶಾಲಿ ರಾಶಿಯು ಮಕರ ರಾಶಿಯಾಗಿದೆ. ಈ ರಾಶಿಯವರಿಗಾಗಿ ಈ ಸೂರ್ಯಗ್ರಹಣವು ಯಾವ ವರಕ್ಕಿಂತ ಕಡಿಮೆ ಏನಿಲ್ಲ. ಮಕರ ರಾಶಿಯವರ ಜೋಳಿಗೆಯು ಧನ ಸಂಪತ್ತಿನಿಂದ ತುಂಬಲಿದೆ. ಆದರೆ ಸ್ವಲ್ಪ ಎಚ್ಚರ ವಹಿಸುವುದು ಕೂಡ ಇಂಪಾರ್ಟೆಂಟ್ ಇದೆ. ಹಣ ಕೊಡೋದರಲ್ಲಾಗಲಿ ತೆಗೆದುಕೊಳ್ಳೋದರಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಇಲ್ಲಿ ಸಾಲ ಕೊಡುವುದರಿಂದ ಉಳಿದುಕೊಳ್ಳೋದು ಒಳ್ಳೆಯದಾಗಿದೆ. ಇಂಥ ಸ್ಥಿತಿಗಳನ್ನು ನೀವು ಮುಂದೂಡೋದು ಒಳ್ಳೆಯದಾಗಿದೆ. ವ್ಯಾಪಾರ ಬಿಸ್ನೆಸ್ನಲ್ಲಿರುವಂಥ ವ್ಯಕ್ತಿಗಳು ಒಳ್ಳೆಯ ಲಾಭಗಳನ್ನು ಗಳಿಸುವರು. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಈ ಸಮಯವು ಉತ್ತಮವಾಗಿರುತ್ತದೆ. ನಿಮ್ಮ ಧ್ವನಿಯ ಮೇಲೆ ನೀವು ನಿಯಂತ್ರಣ ಇಡೋದು ಒಳ್ಳೆಯದಾಗಿದೆ. ವಾದ ವಿವಾದಗಳಾಗಲಿ ಜಗಳಗಳಿಂದ ನೀವು ದೂರ ಇರುವುದು ಒಳ್ಳೆಯದು. ಸ್ನೇಹಿತರೆ, ಈ ರಾಶಿಯವರಿಗಾಗಿ ಈ ಸೂರ್ಯಗ್ರಹಣವು ತುಂಬಾ ಶುಭ ಆಗಿರುತ್ತದೆ. ಧನ ಸಂಪತ್ತಿನಲ್ಲಿ ಅಪಾರವಾದ ಲಾಭವನ್ನು ತರಲಿದೆ. ಜೊತೆಗೆ ಗೌರವವನ್ನು ಕೂಡ ಹೆಚ್ಚಿಸುತ್ತದೆ. ಮಾಹಿತಿ ಇಷ್ಟ ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋನ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.